ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೂಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಿನಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮ ಪ್ರೇಕ್ಷಮಾನಾನ್ ಭುವನ ಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಿನಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಚೇ ಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಅರ್ಜುನನಿಗೆ ಧರ್ಮ ಸಿದ್ಧಾಂತವನ್ನ ನಾವು ನಿನ್ನೆ ಸ್ವಲ್ಪ ಮಟ್ಟಿಗೆ ನೋಡಿದ್ದೇವೆ. ಅವನು ನಮ್ಮ ಬದುಕಿನ ನಡೆ, ನಮ್ಮ ಜೀವನ ಕ್ರಮ ಹೇಗಿರಬೇಕು, ಮೂಲಭೂತವಾಗಿ ಏನು ಕರ್ಮ ಮಾಡಿದ್ರೆ ಅದು ಸತ್ಕರ್ಮ ಆಗಬೇಕಾಗಿದ್ರೆ ಮನಸ್ಸು ಶುದ್ಧವಾಗಿರಬೇಕು ಅನ್ನೋ ಒಂದು ಮಾತು ಹೇಳಿದ. ಆಮೇಲೆ ನಾವು ನಮ್ಮ ಜೀವನದಲ್ಲಿ ಇರತಕ್ಕಂತಹ ಒಂದು ನಡೆ, ಸಾತ್ವಿಕ ಜೀವನದ ನಡೆ ಹೇಗಿರಬೇಕು. ಮನುಷ್ಯ ಬೇಸಿಕಲಿ ಮೂರು ಸ್ವಭಾವಕ್ಕೆ ಒಳಪಟ್ಟೇ ಇದ್ದಾನೆ. ಎರಡು ತರದ ಪ್ರಭಾವಗಳು ಅವನ ಮೇಲೆ, ಒಂದು ಸತ್ವ ರಜಸ್ಸು ತಮಸ್ಸಿನ ಪ್ರಭಾವ, ಮತ್ತೊಂದು ಸತ್ವ ರಜಸ್ಸು ತಮಸ್ಸಿನ ಸ್ವಭಾವ. ಈ ಎರಡು ವಿಧವಾದಂತಹ ಕೆಲಸ ಒಳಗೆ ನಡೀತಾ ಇದೆ. ನಾವು ನಮ್ಮಲ್ಲಿ ಕೆಲವು ಸಂಸ್ಕಾರಗಳಿವೆ. ಯಾವ ಸಂಸ್ಕಾರಗಳು ಅಂದ್ರೆ, ನಾವು ಹಿಂದಿನ ಜನ್ಮಗಳಲ್ಲಿ ಪಡೆದು ಬಂದ ಸಂಸ್ಕಾರಗಳು, ಅದರ ಪ್ರಭಾವ ದಟ್ಟವಾಗಿ ನಮ್ಮ ಮನಸ್ಸಿನ ಮೇಲಿದೆ. ಅದು ಒಂದು ಕಡೆಯಿಂದ ಕೆಲಸ ಮಾಡ್ತಾ ಇರುತ್ತೆ, ನಮಗೆ ಗೊತ್ತೇ ಇಲ್ಲ. ಹಿಂದಿನ ಜನ್ಮದ ಸಂಸ್ಕಾರ ಏನು ಅಂತ ನಮಗೇ ಗೊತ್ತಿರೋದಿಲ್ಲ, ಆದ್ರೆ ಅದು ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ನಂಬಿಕೆಗಳು, ನಮ್ಮ ಆಚರಣೆಗಳು, ನಮ್ಮ ವೇ ಆಫ್ ಥಿಂಕಿಂಗ್, ತರ್ಕಗಳು, ಇದೆಲ್ಲವೂ ಕೂಡ ನಮ್ಮ ಸಂಸ್ಕಾರವನ್ನು ಹೊಂದಿಕೊಂಡು ಅದಕ್ಕೆ ಅನುಗುಣವಾಗಿಯೇ ಬೆಳೆಯುತ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ತನ್ನ ನಿಲುವು ಕರೆಕ್ಟ್ ಅಂತ ಅನ್ನಿಸ್ತಾ ಇರ್ತದೆ. ಅವರವರ ಲಾಜಿಕ್ ಅವರವರಿಗೆ ಮಾನದಂಡ. ಪ್ರತಿಯೊಬ್ಬರು ತನ್ನ ನಿಲುವು ಕರೆಕ್ಟ್ ಅಂತ ಲಾಜಿಕಲ್ ಅಂತ ತಿಳ್ಕೊಂಡೇ ಇರ್ತಾನೆ. ಬಹಳ ವಿಚಿತ್ರ ಅದು. ಕಾರಣ ಏನು ಅಂದ್ರೆ, ಪ್ರತಿಯೊಬ್ಬರ ಲಾಜಿಕ್ಕು ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಇರುವುದು, ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅವರವರ ಥಿಂಕಿಂಗು ಕರೆಕ್ಟ್ ಅಂತ ಅವರವರದ್ದು ತೀರ್ಮಾನ. ಇನ್ನೊಬ್ಬರಿಗೆ ತಪ್ಪು ಅಂತ ಕಾಣಬಹುದು, ಆದರೆ ನನ್ನ ನಿಲುವು ನನಗೆ ಕರೆಕ್ಟ್, ನಿಮ್ಮ ನಿಲುವು ನಿಮಗೆ ಕರೆಕ್ಟ್. ಪ್ರತಿಯೊಬ್ಬರು ಹಾಗೆ ಯೋಚನೆ ಮಾಡ್ತಾರೆ, ನಾನು ಐ ಆಮ್ ಪರ್ಫೆಕ್ಟ್ ಅಂತ. ಎಲ್ಲೂ ನನ್ನದು ತಪ್ಪು ಅಂತ ಸಾಮಾನ್ಯವಾಗಿ ಯಾರು ಒಪ್ಪಿಕೊಳ್ಳೋಲ್ಲ. ಅದಕ್ಕೆ ಅವನದ್ದೇ ಆದಂತಹ ಲಾಜಿಕ್ ಇರುತ್ತೆ. ಇದಕ್ಕೆ ಒಂದು ಪ್ರಧಾನ ಕಾರಣ, ನಾವು ಹಿಂದಿನ ಜನ್ಮಗಳಲ್ಲಿ ಎಂಥ ಸಂಸ್ಕಾರವನ್ನು ಪಡೆದು ಬಂದಿದ್ದೇವೋ ಅದರ ಪ್ರಭಾವ ಇವತ್ತು ನಮ್ಮ ಮನಸ್ಸಿನ ಮೇಲೆ ಗಾಢವಾಗಿ ಆಗಿ ಅದಕ್ಕೆ ತಕ್ಕಂತೆ ನಮ್ಮ ವಿಚಾರಧಾರೆಗಳು, ನಮ್ಮ ನಂಬಿಕೆಗಳು, ನಮ್ಮ ಆಚರಣೆಗಳು, ನಮ್ಮ ನಡೆನುಡಿಗಳು ಎಲ್ಲ ಇರ್ತವೆ. ಇದು ಒಂದು. ಆವಾಗ ಅದರಿಂದ ಮೂರು ತರ ಪ್ರಭಾವವೂ ಇರ್ಬೋದು. ಅದು ಹಿಂದೆ ನಾವು ತುಂಬಾ ಸಾತ್ವಿಕವಾದ ಸಂಸ್ಕಾರದಲ್ಲಿ ಬೆಳೆದವರಾಗಿದ್ದರೆ ಅದರ ಪ್ರಭಾವ ಈ ಜನ್ಮದಲ್ಲಿ ಬರುತ್ತೆ. ರಾಜಸವಾಗಿದ್ದರೆ ಅದರ ಪ್ರಭಾವ ಬರುತ್ತೆ. ತಾಮಸ್ ಆಗಿದ್ರೆ ಅದರ ಪ್ರಭಾವ ಬರುತ್ತೆ. ಇದು ಜನ್ಮಾಂತರದ ಪ್ರಭಾವ ಆಯಿತು. ಆಮೇಲೆ ಮತ್ತೆ ಈ ಜನ್ಮದಲ್ಲಿ ಪುನಃ ನಮ್ಮ ಮೇಲೆ ಪ್ರಭಾವ ಇರುತ್ತೆ. ಈ ಜನ್ಮದಲ್ಲಿ ನಮ್ಮ ಪ್ರಭಾವ ನಾವು ಹುಟ್ಟಿದ ಮನೆತನದ ಪ್ರಭಾವ, ಅಲ್ಲಿಯೂ ಅಷ್ಟೇ ಮನೆತನದಲ್ಲಿ ಸಾತ್ವಿಕ ಪ್ರಭಾವ ಇರಬಹುದು, ರಾಜಸ ಇರಬಹುದು, ತಾಮಸ ಇರಬಹುದು. ಆಮೇಲೆ ನಾವು ಬೆಳೆದ ಪರಿಸರದ ಪ್ರಭಾವ, ಇದನ್ನೆಲ್ಲ ಈಗ ನೋಡಿ ಮಾಡರ್ನ್ ಸೈಕಾಲಜಿಸ್ಟ್ ಇದೆರಡನ್ನೂ ಒಪ್ಪುತ್ತಾರೆ, ಎನ್ವಿರಾನ್ಮೆಂಟಲ್ ಫೋರ್ಸ್ ಮತ್ತು ಜೆನೆಟಿಕ್ ಫೋರ್ಸ್, ಈ ಎರಡು ಪ್ರಭಾವಗಳನ್ನ. ಆದರೆ ಜನ್ಮಾಂತರದ ಪ್ರಭಾವ
ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸೈಕಾಲಜಿಸ್ಟ್ ಏನು ಹೇಳೋಲ್ಲ. ಅದ್ರ ನಮ್ಮ ಭಾರತೀಯ ಮನಃಶಾಸ್ತ್ರಜ್ಞರು ಈ ಮೂರು ಕಾರಣಗಳನ್ನು ಹೇಳ್ತಾರೆ. ಇದನ್ನೇ ಪ್ರಕೃತಿ ಎಂದರೆ ಪ್ರಕೃತಿ ಹಿ ಪೂರ್ವ ಸಂಸ್ಕಾರ, ಹಿಂದಿನ ಜನ್ಮದ ಸಂಸ್ಕಾರಗಳು ಮತ್ತು ಹಿಂದೆ ನಾವು ಈ ಜನ್ಮದಲ್ಲೇ ಇದಕ್ಕಿಂತ ಮೊದಲು ಮನೆತನದಿಂದ ಬಂದ ಪ್ರಭಾವ, ನಾವು ಬೆಳೆದ ಪರಿಸರದ ಪ್ರಭಾವದಿಂದ ಬೆಳೆಸಿಕೊಂಡಂತಹ ಸಂಸ್ಕಾರಗಳು, ಇವೆಲ್ಲ ಸಂಸ್ಕಾರಗಳು ನಮ್ಮ ವ್ಯಕ್ತಿತ್ವದ ರೂಪಣಕ್ಕೆ ಕಾರಣಗಳಾಗಿ ಇರುತ್ತವೆ. ಅದಕ್ಕೆ ತಕ್ಕಂತೆ ನಮ್ಮ ವ್ಯಕ್ತಿತ್ವ ಬೆಳೀತಾ ಇರುತ್ತೆ. ನೀವು ಎಷ್ಟು ಬುದ್ಧಿವಾದ ಹೇಳಿ, ಎಷ್ಟು ವಾದ ಮಾಡಿ, ಎಷ್ಟು ತರ್ಕಗಳನ್ನು ಮಾಡಿ, ಆ ಜೀವದ ಒಂದು ಗತಿ ಉಂಟಲ್ಲ, ಅದು ಬದಲಾಗುವುದಿಲ್ಲ. ಅದು ತಾಮಸ ಆಗಿದ್ರೆ ರಾಜಸ ಆಗಿದ್ರೆ ತನ್ನದೇ ಸರಿ ಅಂತ ಅದನ್ನೇ ಹಿಡ್ಕೊಂಡು ಹೋಗ್ತಾ ಇರುತ್ತೆ, ಬದಲಾಗುವುದಿಲ್ಲ. ಈ ಮಾನಸಿಕವಾದ ಸಂಸ್ಕಾರದಿಂದ ಆಗುವಂತಹದ್ದಾದರೂ ಅದಕ್ಕಿಂತ ಬಲಿಷ್ಠವಾದ ಒಂದು ಸಂಸ್ಕಾರ ಬಂದಾಗ ಬದಲಾಗಬಹುದು. ಅದೇ ಹೇಳಿದ ನಾನು, ಇದು ಸತ್ವರಜಸ್ಸು ತಮಸ್ಸಿನ ಪ್ರಭಾವದಿಂದ ಆಗುವಂತಹದ್ದು. ಪ್ರಭಾವ ಅದಕ್ಕಿಂತ ದೊಡ್ಡ ಪ್ರಭಾವ ಬಂದರೆ ಅವಾಗ ತಾಯಿ ಮಾತು ಕೇಳದೇ ಇದ್ದ ಗಂಡು ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ಬಲಿಷ್ಠವಾದ ಪ್ರಭಾವ ಬಂದಾಗ ಅದ್ ಕೆಲಸ ಮಾಡುತ್ತೆ. ಅಲ್ಲಿ ನನಗೆ ನಾಸ್ತಿಕ ಇರ್ತಾರೆ, ಅವನ ಹೆಂಡತಿ ಹಿಂದೆ ಹಣ್ಣು ಕಾಯಿ ಹಿಡ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ದೇವರನ್ನು ನಂಬಬೇಕು ಅಂತ ಹೆಂಡತಿ ಹೇಳಿಬಿಟ್ರು, ಆಮೇಲೆ ನಮ್ಮದು ಉಪಾಯ ಇಲ್ಲ. ಇದು ಏನಾದ್ರು ಒಂದು ಪ್ರಭಾವ, ಬಲಿಷ್ಠವಾದ ಪ್ರಭಾವ ಬಂದಾಗ ಅದಕ್ಕೆ ಹಿಂದಿನ ಪ್ರಭಾವವನ್ನು ಮೇಲೆ ಕೆಲಸ ಮಾಡುತ್ತೆ. ಇನ್ನು ಕೆಲವೊಮ್ಮೆ ಹಿಂದಿನ ಪ್ರಭಾವ ಇದೆಲ್ಲ ಅಲ್ಲದೆ ಇನ್ನೊಂದು ಪ್ರಭಾವ ಅಲ್ಲ, ಅದು ಸ್ವಭಾವ ಇದೆ, ಸತ್ವದ ರಜಸ್ಸಿನ ತಮಸ್ಸಿನ ಜೀವ ಸ್ವಭಾವ, ಅದನ್ನು ಮಾತ್ರ ಏನು ಮಾಡಿದ್ರು ಬದಲಾಗಲಿಕ್ಕೆ ಆಗೋಲ್ಲ. ಅವು ಏನು ಕೆಟ್ಟ ಬುದ್ಧಿಗಳಿರ್ತವೆ ಅವು ನಡೀತಾ ಇರ್ತವೆ, ಅದೇ ಸಾಯೋ ತನಕವು ಮುಂದುವರಿಯುತ್ತೆ. ಹೊರತು ತಿದ್ದಿಕೊಳ್ಳುವ ಪ್ರಶ್ನೆಯೇ ಬರೋದು, ಯಾಕೆಂದ್ರೆ ಸ್ವಭಾವ. ಇವಾಗ ನೀವು ಹುಣಸೆ ಹಣ್ಣು, ಹುಣಸೆ ಬೀಜ, ಹಾಗಲಕಾಯಿ ಬೀಜ, ಮಾವಿನ ಬೀಜ, ಅದು ಅದರ ಸ್ವಭಾವ. ಅದು ಮಾವಿನಕಾಯಿ ಬೀಜ ಹಾಕಿದ್ರೆ ಸಿಹಿ ಆಗತ್ತೆ, ಹುಣಸೆ ಬೀಜ ಹಾಕಿದ್ರೆ ಅದಕ್ಕೆ ಏನ್ ಬೇಕಾದ್ರೆ ಅದಕ್ಕೆ ಉಪದೇಶ ಮಾಡಿ, ಏನ್ ಬೇಕಾದ್ರೂ ಟ್ರೀಟ್ಮೆಂಟ್ ಮಾಡಿ, ಏನ್ ಬೇಕಾದ್ರೂ ಗ್ರಾಫ್ಟಿಂಗ್ ಮಾಡಿ, ಏನ್ ಬೇಕಾದ್ರೂ ಒಳ್ಳೆ ಸಕ್ಕರೆ ಪಾನಕ ಹಾಕಿ ಅದ್ರ ಬುಡಕ್ಕೆ, ದಿನಾ ಬುಡಕ್ಕೆ ಸಕ್ಕರೆ ಪಾನಕ ಹಾಕೋದು, ಹುಳಿ ಹೋಗಿ ಸಿಹಿ ಹಣ್ಣಾಗತ್ತ. ಹಾಗಲಕಾಯಿಗೆ ಸಕ್ಕರೆ ಪಾನಕ ಹಾಕಿದ್ರೆ ಸಿಹಿ ಆಗತ್ತ. ಆಗೋದಾದ್ರೆ ಅದು ಸ್ವಭಾವ, ಇಟ್ಸ್ ನೇಚರ್ ಆಫ್ ದ ಸೀಡ್. ಅದನ್ನೇ ಕ್ಷುದ್ರ ಮಿಶ್ರಾಣಿ ವ ಬೀಜಾಣಿ ಅಂತ. ಆ ಬೀಜ ಸೀಡಿನಲ್ಲಿರತಕ್ಕಂತಹ ಸ್ವಭಾವ ಉಂಟಲ್ಲ, ಅದು ಚೇಂಜ್ ಆಗುತ್ತೆ. ನೀವು ಗ್ರಾಫ್ಟಿಂಗ್ ನಿಂದ ಸ್ವಲ್ಪ ಅದು ಬೇಗ ಬೆಳೆಯುವ ಹಾಗೆ ಮಾಡಬಹುದು, ಸಣ್ಣದಿಂದ ಗಾತ್ರ ಸ್ವಲ್ಪ ದೊಡ್ಡದು ಮಾಡಬಹುದು, ಅಂದ್ರೆ ಅದು ಕಹಿ ಜಾಸ್ತಿ ಇದ್ದು ಸ್ವಲ್ಪ ಕಮ್ಮಿ ಮಾಡಬಹುದು. ಹಾಗಲಕಾಯಿ ಸಿಹಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹಾಗಲಕಾಯಿ, ಈಗ ಹೊಸ ತಳಿ ಹಾಗಲಕಾಯಿ ಬಂದಿದೆ, ಅದು ಸಿಹಿ ಇಲ್ಲ ಕಹಿನೂ ಇಲ್ಲ, ಅದನ್ನ ಹಾಗಲಕಾಯಿ ಅಲ್ಲ, ಅದು ಯಾವುದೋ ಒಂದು ಬೇರೆ ಪದಾರ್ಥ ನಿರ್ಮಾಣ ಮಾಡಿ ಹಾಗಲಕಾಯಿ ಅಂತ ಮಾಡ್ತಾರೆ. ಆದ್ರೆ ಹಾಗಲಕಾಯಿಯ ಫ್ಲೇವರ್ ಇಲ್ಲ, ಹಾಗಲಕಾಯಿಯ ಕಹಿ ಇದ್ರೆ ಮಾತ್ರ ಅದು ಹಾಗಲಕಾಯಿಯ ಟೇಸ್ಟ್ ಕೊಡೋದು. ಅದು ಕಹಿನೂ ಇರೋಲ್ಲ, ಸಿಹಿನೂ ಇರಲ್ಲ, ಸುಮ್ಮನೆ ಊದಿಕೊಂಡಿರುತ್ತೆ. ಗೊಬ್ಬರ ಸಿಂಥೆಟಿಕ್ ಗೊಬ್ಬರ ಆದ್ರಿಂದ ಆಕಾರಕ್ಕಿಂತ ಹೆಚ್ಚು ಅನಗತ್ಯವಾಗಿ ಊದಿಕೊಂಡು ಅಸಹ್ಯವಾಗಿ ಬರುತ್ತೆ ಪೇಟೆಗೆ. ಯಾವ ರಸಗಂಧದ್ದು ಎಂನಾಸ್ತಿ, ಬೆಲೆ ಮಾತ್ರ ಜಾಸ್ತಿ, ಮತ್ತೆ ಯಾವುದು ಜಾಸ್ತಿ ಇಲ್ಲ ಅದರಲ್ಲಿ. ಅದು ಅದರಿಂದ ಯಾವುದೇ ಒಂದು ವಸ್ತುವಿನ ಮೂಲಭೂತ ಸ್ವಭಾವವನ್ನ ಬದಲಿಸಲಿಕ್ಕೆ ಬರುವುದಿಲ್ಲ. ಅದು ಸತ್ವ ರಜಸ್ಸು ತಮಸ್ಸು, ಈ ಮೂರು ಫೋರ್ಸ್ಗಳು ಮೂರು ವಿಧದಿಂದ ನಾವು ನೋಡಿದ್ರೆ, ಒಂದು ಸ್ವಭಾವವಾಗಿ, ಒಂದು ಜನ್ಮಾಂತರದ ಪ್ರಭಾವವಾಗಿ, ಒಂದು ಈ ಜನ್ಮದಲ್ಲೇ ಮನೆತನದ ಪ್ರಭಾವವಾಗಿ, ಒಂದು ಪ್ರಭಾವ ನಮ್ಮ ನಾವು ಬೆಳೆದ ಪರಿಸರದ ಪ್ರಭಾವವಾಗಿ. ಈಗ ನಾನಾ ಬಗೆಯ ಪ್ರಭಾವಗಳು ನಮ್ಮ ಮೇಲೆ ಕೆಲಸ ಮಾಡಿ ನಾವಾಗಿ ಬೆಳೀಲಿಕ್ಕೆ ಬಿಡೋಲ್ಲ. ಇವು ನಾವೇನ್ ತಿಳ್ಕೊಳ್ತೇವೆ, ನಮ್ಮ ನಂಬಿಕೆಗಳು, ನಮ್ಮ ವಾದಗಳು, ನಮ್ಮ ನಡಕ ನಡವಳಿಕೆಗಳು, ಅದು ನಮ್ಮದೇ ಸ್ವಂತ ಅಂತ ಎಲ್ಲ ಎರವಲು ಪಡೆದು. ನಾವು ಬೆಳೆದ ವಾತಾವರಣ, ನಮ್ಮ ಸುತ್ತಮುತ್ತ ಇರತಕ್ಕಂತಹ ಪರಿಸರದ ನಂಬಿಕೆಗಳು, ನಮ್ಮ ಮನೆತನದ ನಂಬಿಕೆಗಳು, ಅದೆಲ್ಲ ನಮ್ಮ ನಂಬಿಕೆಗಳಾಗಿ ಬಿಡ್ತವೆ. ಅದು ನಮ್ಮದೇ ಅಂತ ಭ್ರಮಿಸಿ ಬಿಡ್ತೇವೆ. ಆದ್ರೆ ಜೀವ ಸ್ವರೂಪದ ನಂಬಿಕೆ ಬೇರೆ ಇರಬಹುದು, ಅದು ಮುಚ್ಚಿಕೊಂಡೇ ಇರಬಹುದು. ಹಾಗಾಗಿ ನಾವು ಇದರ ಎಲ್ಲಕ್ಕಿಂತ ಮೇಲೆ ನಿಲ್ಲುವ ಒಂದು ಅವಶ್ಯಕತೆ ಇದೆ. ಬಹಳ ಕಷ್ಟದ ಕೆಲಸ. ಯಾವುದರಿಂದ ಎಲ್ಲ ಪ್ರಭಾವಗಳನ್ನ ಮೀರಿ ನಿಂತು ನಾವು ಬದುಕುವಂತಹ ಪ್ರಯತ್ನ ಮಾಡಬೇಕು ಮನುಷ್ಯ. ಅದೇ ಫಿಲಾಸಫಿ ನಮಗೆ ಹೇಳುವಂತಹದ್ದು. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಗೀತೆಯಲ್ಲೂ ಕೃಷ್ಣ ಹೇಳಿದ್ದಾನೆ. ಈ ಮೂರು ಗುಣಗಳ ಪ್ರಭಾವವನ್ನ ಮೀರಿ ಥಿಂಕ್ ಮಾಡ ಬಹಳ ಕಷ್ಟ. ಅದರಿಂದ ನಮಗೆ ಶುದ್ಧ ಚಿಂತನ ಅನ್ನುವುದೇ ಅಸಾಧ್ಯ. ನಮ್ಮ ಎಲ್ಲಾ ಚಿಂತನೆಗಳು ಈ
ಪ್ರಭಾವದ ಒಳಗೆ ಕೆಲಸ ಮಾಡೋದು. ಸೊ ಪ್ಯೂರ್ ಥಿಂಕಿಂಗ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಶುದ್ಧ ಚಿಂತನ ಅಸಾಧ್ಯ ಅನ್ನುವಷ್ಟು ಮನುಷ್ಯನೇ ಕಷ್ಟ. ಹಾಗಾಗಿ ಈ ಪ್ರಭಾವಗಳಿಂದ ಮೀರಿ ನಿಂತು ನಾವು ತಟಸ್ಥನಾಗಿ ಈ ಪ್ರಭಾವ ಸತ್ವರಜಸ್ತಮಸ್ಸುಗಳು ಹೀಗೆ ಕೆಲ ನಮ್ಮ ಮೇಲೆ ಪ್ರಭಾವ ಮಾಡ್ತವೆ, ಅದನ್ನ ತಟಸ್ಥನಾಗಿ ನಿಂತು ನೋಡುವ ನೆಲೆಯಲ್ಲಿ ನಾನು ಬದುಕನ್ನು ನಡೆಸಬೇಕು. ಇದು ಫಿಲಾಸಫಿ ನಮಗೆ ಹೇಳುವಂತ ಎಲ್ಲರಿಗೂ ಆಗೋಣ. ಯಾಕೆಂದ್ರೆ ಈ ಪ್ರಭಾವಗಳನ್ನ ಮೀರಿ ನಿಂತು ಅದನ್ನ ನಾನು ವಿಟ್ನೆಸ್ ಆಗಿ ನೋಡ್ತಾ ಇವೋ ಇದು ಸತ್ವದ ಪ್ರಭಾವ, ನನ್ನ ಮೇಲೆ ಆದ ಪ್ರಭಾವವನ್ನ ನಾನು ತಟಸ್ಥನಾಗಿ ನನ್ನ ಮೇಲೆ ಈಗ ಸತ್ವ ಪ್ರಭಾವ ಮಾಡ್ತಾ ಇದೆ, ನನ್ನ ಮೇಲೆ ರಜೋಗುಣ ಪ್ರಭಾವ ಬೀರ್ತಾ ಇದೆ, ನನ್ನ ಮೇಲೆ ತಮೋಗುಣ ಕೆಲಸ ಮಾಡ್ತಾ ಇದೆ ಅಂತ. ಇನ್ನೊಬ್ಬರ ಮೇಲಲ್ಲ, ನನ್ನ ಮೇಲೆ ಯಾವ ಫೋರ್ಸ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ನನ್ನನ್ನು ನಾನು ತಿದ್ದಿಕೊಳ್ಳಬೇಕಾಗಿದ್ರೆ ನನ್ನ ಬದುಕಿನ ಚಲನವಲನಗಳ ಬಗೆಗೆ ನಾನು ತಟಸ್ಥ ಪ್ರೇಕ್ಷಕನಾಗಬೇಕಾಗತ್ತೆ. ನನ್ನ ಬದುಕನ್ನ ನಾನು ಬದುಕುವುದಲ್ಲ, ನಾನು ಬರೀ ಸ್ಪೆಕ್ಟೇಟರ್. ಇದು ಫಿಲಾಸಫಿ ನಮಗೆ ಕೊಡತಕ್ಕಂತ ಒಂದು ಒಳನೋಟ. ಹಾಗೆ ನೋಡಿಕೊಂಡು ನಾವು ನಮ್ಮ ಬದುಕಿನಲ್ಲಿ ಒಳ್ಳೆಯ ನಡೆಯನ್ನ ನಡೆಯುವಂತಹ ಪ್ರಯತ್ನ ಮಾಡಬೇಕು. ಈ ಎಲ್ಲಾ ಪ್ರಭಾವಗಳಿಂದ ಆಚೆಗೆ ಹೋಗಬೇಕು. ಒಳ್ಳೆಯ ನಡೆ ಎಂದ್ರೆ ಏನು? ಕೃಷ್ಣ ಗೀತೆಯಲ್ಲಿ ತುಂಬಾ ಜೀವನದ ನಡೆಯ ಬಗ್ಗೆ ಅನೇಕ ಮುಖಗಳನ್ನೆಲ್ಲ ಹೇಳಿದ್ದಾನೆ. ಇಲ್ಲಿ ಒಂದು ರೀತಿಯಿಂದ ಹೇಳ್ತಾನೆ, ಒಂದೊಂದು ಕಡೆ ಬೇರೆ ಬೇರೆ ಆಸ್ಪೆಕ್ಟ್ ಗಳನ್ನ ಹೇಳ್ತಾ ಇಲ್ಲಿ ಹೇಳ್ತಾನೆ ಕೃಷ್ಣ. ನಮ್ಮ ಜೀವನದಲ್ಲಿ ಏನಿರಬೇಕು? ದಾನಂ ವ್ರತಂ ಬ್ರಹ್ಮಚರ್ಯಂ ಯಥೋಕ್ತ ವ್ರತ ಧಾರಣಂ. ಮೊದಲು ಹೇಳ್ತಾನೆ, ಬಹಳ ಮುಖ್ಯವಾಗಿ ಕೃಷ್ಣ ಇಲ್ಲಿ ಹೇಳ್ತಕ್ಕ ರೀತಿ ಬೇರೆ, ಅಲ್ಲಿ ಹೇಳಿದ ರೀತಿ ಬೇರೆ. ಅಲ್ಲಿ ಅಹಿಂಸಾ ಸತ್ಯಂ ಅಸ್ತೇಯಂ ಅಂತ ನಾವೇನು ವ್ರತಗಳನ್ನು ಹೇಳ್ತೇವೆ, ಹಾಗೆ ಅಮೌನಿತ್ವಂ ಅಮಾನಿತ್ವಂ ಅಡಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಅಲ್ಲಿ ಕೆಲವು ಕ್ವಾಲಿಟಿಗಳನ್ನು ಹೇಳಿದ್ದಾನೆ, ಅದು ಬೇರೆ, ಇಲ್ಲಿ ಬೇರೆ ಹೇಳ್ತಾನೆ. ಆದ್ರೆ ಎಲ್ಲವೂ ಬೇಕಾದ್ದೇ, ಜೀವನಕ್ಕೆ ಬೇಕಾದ್ದೇ ಬೇರೆ ಬೇರೆ ಆಯಾಮಗಳಲ್ಲಿ ಇಲ್ಲಿ ಹೇಳ್ತಾನೆ. ಜೀವನದಲ್ಲಿ ಬಹಳ ಮುಖ್ಯವಾದ ಸಂಗತಿ ಯಾವ್ದು ಗೊತ್ತಾ? ನಮ್ಮ ನಡೆ, ದಾನ. ನೀನು ಪಡೆಯುವುದಕ್ಕಿಂತ ಹೆಚ್ಚು ಕೊಡುವುದರಲ್ಲಿ ಆನಂದವನ್ನು ಬೆಳೆಸಿಕೋ. ಇದು ಬಹಳ ಮುಖ್ಯವಾದ ಸಂಗತಿ. ನಾವು ಕಿಸೆಯ ಒಳಗೆ ಹಾಕಿಕೊಳ್ಳುವುದರಲ್ಲಿ ಆಗುವ ಆನಂದಕ್ಕಿಂತ ಕಿಸೆಯಿಂದ ತೆಗೆಯುವುದರಲ್ಲಿ ಹೆಚ್ಚು ಆನಂದ ಆಗಬೇಕು. ಅದನ್ನ ಅಭ್ಯಾಸ ಬೆಳೆಸಿ. ದಾನಂ, ದಾನಂ ಅಂದ್ರೆ ದುಡ್ಡಿನ ಒಂದೇ ಅಲ್ಲ. ದಾನ ಅಂದ್ರೆ ನಾವು ದಾನ ಅಂದ್ಕೊಳ್ಳೆ ದುಡ್ಡು. ದಾನ ಅನ್ನುವುದಕ್ಕೆ ಅನೇಕ ಮುಖಗಳಿದೆ ಶಾಸ್ತ್ರದಲ್ಲಿ. ದಾನ ಅಂದ್ರೆ ಕೊಡುವುದು. ಏನನ್ನು ಕೊಡುವುದು? ನನ್ನಲ್ಲಿ ಯಾವುದು ಸರ್ಪ್ಲಸ್ ಇದೆಯೋ ಅದನ್ನ ಯಾರಿಗೆ ಅದರ ಕೊರತೆ ಇದೆ ಅವರಿಗೆ ಕೊಡುವುದು ಅಷ್ಟೇ. ವಾಟ್ ಎವರ್ ಇಟ್ ಈಸ್, ಇಟ್ ಇಸ್ ಇಮ್ಮೆಚೀರಿಯಲ್. ಅದು ಮನ ದುಡ್ಡೇ ಆಗ್ಬೇಕು ಅಂತಲ್ಲ. ನಿಮ್ಮ ಹತ್ರ ದುಡ್ಡು ಹೆಚ್ಚಿದ್ರೆ ನಿಮ್ಮ ಎದುರು ನೀವು, ನಾವು ಇವತ್ತು ಪುಷ್ಕರ ಮುಂದೆ ಇನ್ನು ಒಂದು ತಿಂಗಳು ಪೂರ್ತಿ ಉಣ್ಣುವಷ್ಟು ನಮ್ಮ ಹತ್ರ ಒಳಗೆ ಅಕ್ಕಿ ಸ್ಟಾಕ್ ಇದೆ. ಒಬ್ಬನು ಎರಡು ದಿವಸದ ಉಪವಾಸ ಇದ್ರೆ ಅವನು ಅನ್ನ ಹಾಕಬೇಕು. ಹಾಗೆ ಯಾವುದು ನಮ್ಮ ಹತ್ರ ಹೆಚ್ಚಿದೆ ಅವನಲ್ಲಿ ಕೊರತೆ ಇದೆ, ಇದನ್ನ ಬ್ಯಾಲೆನ್ಸಿಂಗ್ ಇಸ್ ದಾನ. ಅಂದ್ರೆ ಒಂದು ದೃಷ್ಟಿಯಿಂದ ಎಲ್ಲರಿಗೂ ಸಾಮಾಜಿಕವಾಗಿ ಸಮಾನವಾದ ರೀತಿಯಿಂದ ಬದುಕಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವುದು ದಾನ. ಆ ದಾನದಲ್ಲಿ ಅದಕ್ಕೆ ಏನಂದ್ರೆ, ಯಾರೋ ಒಬ್ಬ ಬಡವ ಅವನನ್ನು ನಾನು ಉದ್ಧಾರ ಮಾಡಿದೆ ಅನ್ನೋ ಭಾವದಿಂದ ಮಾಡಿದರೆ ದಾನ ಆಗೋಲ್ಲ. ಮತ್ತೇನು ಅಂದ್ರೆ, ಈ ಸಾಮಾಜಿಕವಾಗಿ ಎಲ್ಲರೂ ಸಮಾನವಾಗಿ ಬದುಕಬೇಕಪ್ಪ, ನಾನು ನನ್ನ ಹತ್ರ ತುಂಬಾ ಅಕ್ಕಿ ಸ್ಟಾಕ್ ಇರುವುದು, ಅವನು ಉಪವಾಸ ಇರುವುದು ಸರಿಯಲ್ಲ. ಆದ್ರಿಂದ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಅವನಿಗೆ ಹಂಚುವುದು ನನ್ನ ಹತ್ರ ಇರೋದು ಅದು ನನಗೆ ಸಂದದ್ದಲ್ಲ, ಅವನಿಗೆ ಕೊಡ್ಲಿಕ್ಕೋಸ್ಕರ. ಇದು ಬಹಳ ಒಂದು ವಿಚಿತ್ರವಾಗಿರತಕ್ಕಂತಹ ಮನೋವೃತ್ತಿ ಹಿಂದಿನವರು. ಸಾಮಾಜಿಕ ಪ್ರಜ್ಞೆಯಲ್ಲಿ ಪ್ರಾಚೀನರು ಬಹಳ ಒತ್ತು ಕೊಟ್ಟದ್ದು ದಾನ ಅಂತ ಹೇಳ್ತಾನೆ ಕೃಷ್ಣ. ನಿನ್ನ ಹತ್ರ ಸಂಪತ್ತಿದ್ರೆ ಯಾರು ದುಡ್ಡಿಲ್ಲದೆ ಒದ್ದಾಡ್ತಾರೆ ಅವರ ಕೈಗೆ ಕೊಡು. ನಿನ್ನ ಹತ್ರ ಅನ್ನ ಇದ್ರೆ ಯಾರು ಹಸಿದು ಇದ್ದಾರೆ ಅವರಿಗೆ ಹಾಕು. ನಿನ್ನ ಹತ್ರ ಅದು ಯಾವುದು ಇಲ್ಲ, ಅಡ್ಡಿ ಇಲ್ಲ. ನಿನ್ನ ಹತ್ರ ದುಡ್ಡಿಲ್ಲ ಕೊಡು, ದುಡ್ಡು ಇಲ್ಲದೆ ಇದ್ರೆ ಸಾಲ ಮಾಡಿ ದಾನ ಮಾಡಬೇಕು ಅಂತ ಯಾರು ಹಿಂದಿನ ಅವ್ರಿಗೆ ಹೇಳಿಲ್ಲ. ಅನ್ನ ಇಲ್ಲದೆ ಇದ್ರೆ ಅದು ಯಾರೋ ಕಡ ತಂದು ಅನ್ನದಾನ ಮಾಡಬೇಕು ಅಂತ ಯಾರು ಹೇಳಿಲ್ಲ. ಮತ್ತೆ ನಿನ್ನ ಹತ್ರ ಏನಿದೆಯೋ ಅದು, ನಿನ್ನ ಹತ್ರ ಜ್ಞಾನ ಇದ್ರೆ ಕೊಡು, ಅದು ದಾನವೇ. ನೀನ್ ದುಡ್ಡು ಕೊಡೋದು ಬೇಡ. ಯಾಕೆಂದ್ರೆ ದಾನ ಅನ್ನೋದನ್ನ ನೀವು ನೋಡಿ, ನಮ್ಮ ಉತ್ತರೀಕರಣ ಪೂರ್ವಕ ಅಂತ ಹೇಳ್ತೇವೆ ಎಲ್ಲ ಕರ್ಮಗಳನ್ನ. ದೈಹಿಕವಾಗಿ ಮಾಡುವಂತಹ ದಾನ, ಮಾನಸಿಕವಾಗಿ ಮಾಡುವಂತಹ ದಾನ,
ಮಾತಿನ ಮೂಲಕ ಹಾಗೆ ವಿಭಾಗ ಕೂಡ ಮಾಡಬಹುದು. ದೈಹಿಕವಾಗಿ ಮಾಡುವ ದಾನ ಅಂದ್ರೆ ಏನು ಗೊತ್ತಾ? ಅಭಯ ದಾನ. ಒಬ್ಬ ಒದ್ದಾಟ ಪಡ್ತಾ ಇದ್ದಾನೆ, ಏನೋ ಒಂದು ಸಿಕ್ಕಾಕೊಂಡಿದ್ದಾನೆ, ಏನೋ ಕಷ್ಟದಲ್ಲಿದ್ದಾನೆ, ಅವನಿಗೆ ಯಾವುದೋ ಒಂದು ದೊಡ್ಡ ಆಪತ್ತು, ಯಾರೋ ಒಬ್ಬ ಅವನು ಅವನಿಗಿಂತ ಬಲಿಷ್ಠನಾದ ಅವನು ಚಚ್ಚಿ ಬಿಡ್ತಾನೆ ಅಂತ ನಿಂತಿದ್ದಾನೆ. ಇವನು ಹೋಗಿ ಅವನಿಗೆ ಧೈರ್ಯ ಹೇಳಿ ಅವನನ್ನು ಬಲಿಷ್ಠವಾದಂತಹ ವ್ಯಕ್ತಿಯಿಂದ ಬಿಡಿಸಿ ಅವನಿಗೆ ಆಪತ್ತಿನಿಂದ ಪಾರ ಮಾಡಬಹುದು. ಅಥವಾ ನೀರಿನಲ್ಲಿ ಮುಳುಗುತ್ತಾ ಇದ್ದಾನೆ, ಈಜಿಗೆ ಬರೋಲ್ಲ, ಅವನು ಸತ್ತೇ ಹೋಗ್ತಾನೆ. ಆಗ ಈಜಿಗೆ ಬರುವವನ ಕರ್ತವ್ಯ ಏನು? ನೀರಿಗೆ ಯಾರೇ ಅವನ ಮೇಲೆ ಹಾಕಬೇಕು. ಇದೆಲ್ಲವೂ ದಾನ. ಸೊ ದಾನ ಅಂತಂದ್ರೆ ಅದು ಇದು ಅಂತಲ್ಲ, ಯಾರಿಗೆ ಯಾವ್ದರ ಅವಶ್ಯಕತೆ ಇದೆ ಅದನ್ನ ನಮ್ಮಲ್ಲಿ ಇದ್ದದನ್ನ ಅವನಿಗೆ ಹಂಚಿ ಬದುಕುವುದು. ಅದು ಅಭಯದಾನ, ಅದು ಜ್ಞಾನದಾನ, ಅದು ಅನ್ನದಾನ, ಅದು ಅರ್ಥದಾನ, ಎಲ್ಲವೂ. ಆದರೆ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡುವುದು ದಾನ. ನಾವು ಕೆಲವೊಮ್ಮೆ ಇದಕ್ಕೆ ವಿರುದ್ಧವಾಗಿ ಮಾಡ್ತೇವೆ. ಯಾರಾದರೂ ಪಾಪ ಹಸಿದವರು ಬಂದ್ರೆ ಗೇಟ್ ಹತ್ತಿರ ನಿಂತಿರ್ತಾರೆ, ಅವ್ರು ಒಳಗೆ ಬರ್ತಾರ ಬರೋಲ್ಲ. ತಾಯಿ ಭಿಕ್ಷೆ ಇದ್ರೆ ಆಚೆ ಮನೆ ಹೋಗುದು ಬೈದ್ಕೊಳಿಸಿ ಬಿಡ್ತೇವೆ. ಕಂಠಮಠ ತಿಂದು ಬಂದವರನ್ನ ಒಳಗೆ ಕುರ್ಚಿಯಲ್ಲಿ ಕುರ್ಚಿ ತೋಳಿ ತೋಳಿ ದಾಕ್ಷಿಣ್ಯ ಮಾಡಿಬಿಡಿ ಅಂತ ಹಾಕ್ತಾ ಇರ್ತವೆ. ಅವ್ ಪಾಪ ತಿಂದ ಜೀರ್ಣಾಗುತ್ತೆ, ತಿಂದು ಬಂದಿರ್ತೇವೆ ಮನೆಯಲ್ಲೇ, ಇನ್ನು ಕುರ್ಸಿ ತಗೊಳ್ಳಿ ತಗೊಳ್ಳಿ ದಾಕ್ಷಿಣ್ಯ ಮಾಡಿಬಿಡಿ ಅಂತ ತಿನ್ನಿಸ್ತೇವೆ. ಅವಕ್ಕೆ ತಿನ್ನಿಸದೇ ಇದ್ರೆ ದೇವರ ಅನುಗ್ರಹ ಆದಿತ್ತು. ಅಂತಹ ಪ್ರಾಣಿಗಳನ್ನ ಕರೆದು ತಿನ್ನಿಸದೇ ಇದ್ರೆ ದೇವರಿಗೆ ಸಂತೋಷ ಆದಿತ್ತು. ಅಂತವನ್ನು ಕುರ್ಚಿಯಲ್ಲಿ ಕುಡಿಸಿ ಉಪಚಾರ ಮಾಡಿ ತಗೊಳ್ಳಿ ತಗೊಳ್ಳಿ ದಾಕ್ಷಿಣ್ಯ ಮಾಡಿಬಿಡಿ ಅಂತ ತಿನ್ನಿಸ್ತೇವೆ. ಪಾಪ ಹಸಿದವನನ್ನ ಆಚೆ ಮನೆ ಹೋಗು ಅದು ಬೈದ್ಕೊಳಿಸ್ಬಿಡ್ತೇವೆ. ಇದು ದಾನ ಅಲ್ಲ. ಯಾರಿಗೆ ಹಸಿವಾಗಿದೆ ನೋಡಿ, ಬದರಿ ಹೋಗಿ ಹೇಗೆ ಬರೀ ಹೇಳೋದು, ದೇಶೇ ಕಾಲೇಜ ಪಾತ್ರೇಜ ತದ್ದಾನಂ ಸಾಪ್ಚಕಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ. ಬದರಿ ಹೋಗಿ ಫ್ಯಾನ್ ದಾನ ಮಾಡಿದ್ರೆ ಏನ್ರಿ ಉಪಯೋಗ? ಮೊದಲು ಚಳಿ ನಡುತ್ತಾ ಇರ್ತಾರೆ, ಸ್ವಾಮಿ ನಿಮ್ಗೊಂದು ಫ್ಯಾನ್ ದಾನ, ಯಾಕಂದ್ರೆ ಅವ್ನು ಹೊತ್ಕೊಂಡು ಬರ್ಲಿಕ್ಕೆ ಒಂದು ಸಾಮಾನು ಕಮ್ಮಿ ಆಗಲಿ ದಾನ ಮಾಡುದು. ಇವನ್ ರಗಳ ಊರಿಂದ ಫ್ಯಾನ್ ಅವ್ನು ಪಾಪ ಹೊತ್ಕೊಂಡು ಬರೋದು ಅಷ್ಟೇ ಭಾರ, ಅವ್ನು ಏನು ಉಪಯೋಗ ಇಲ್ಲ ಅಲ್ಲಿ ಫ್ಯಾನ್. ಅಥವಾ ಮೇ ತಿಂಗಳಲ್ಲಿ ಮದ್ರಾಸ್ನಲ್ಲಿ ನಿಮ್ಗೊಂದು ಕಂಬಳಿ ದಾನ ಮಾಡಿದ್ರೆ ಯಾಕ್ರಿ ಫ್ಯಾನ್ ಕೊಡಬಾರದ? ಕಂಬಳಿ ದಾನ ಯಾಕೆ ಮಾಡಬೇಕು ಮದ್ರಾಸ್ನಲ್ಲಿ ಮೇ ತಿಂಗಳಲ್ಲಿ? ಬದಲು ಹೋಗಿ ಫ್ಯಾನ್ ದಾನ, ಇದೆಲ್ಲ ಅದಾನಗಳು. ಇದು ಪುಣ್ಯ ಕಟ್ಟಿಕೊಳ್ಳುವ ದಾನ ಅಲ್ಲ, ಪಾಪ ಕಟ್ಟಿಕೊಳ್ಳುವ ದಾನ. ಅದಕ್ಕೆ ಯಾರಿಗೆ ಯಾವುದು ನಿಜವಾಗಿ ಬೇಕು ಅದು ಅವರಲ್ಲಿ ಇಲ್ಲ, ನಿನ್ನ ಹತ್ರ ಉಂಟು ಕೊಡು. ಯಾವುದು ಆಗ್ಬಹುದು, ಅಭಯ ಆಗಬಹುದು, ವಿದ್ಯೆ ಆಗಬಹುದು, ಅರ್ಥ ಆಗಬಹುದು, ಅನ್ನ ಆಗಬಹುದು, ಏನೂ ಆಗಬಹುದು, ಏನು ಇದೆಯೋ ಬಟ್ಟೆ ಬರೆ ಆಗಬಹುದು. ಇದು ಬದುಕಿನಲ್ಲಿ ಅಂದ್ರೆ ಹಂಚಿ, ಇನ್ನೊಬ್ಬರ ಜೊತೆಗೆ ಇಲ್ಲದವರ ಜೊತೆಗೆ ಹಂಚಿ ಬದುಕು. ಇದು ಜೀವನದ ಬಹಳ ದೊಡ್ಡ ಧರ್ಮ ಅಂತ ಕೃಷ್ಣ ಹೇಳಿದ. ದಾನಂ, ನಮ್ಮಲ್ಲಿ ದಾನದ ಮಹತ್ವ. ದಾನ ಅನ್ನುವುದು ಒಂದು ರಿಚುವಲ್ ಆಗಿ ಕೂತ್ಬಿಟ್ಟಿದೆ ನಮಗೆ. ದಾನವು ಎಲ್ಲವೂ ಒಂದು ರಿಚುವಲ್ ಆಗಿ ಕೂತ್ಬಿಟ್ಟಿದೆ. ದಾನ ಕೊಡಬೇಕು ಅಂತ ಹೇಳ್ತಾರೆ ಪುರೋಹಿತರು ಮನಸ್ಸಿಲ್ಲದ ಮನಸ್ಸಿನಿಂದ. ಅದ್ ಏನು ಫಲದಾನ ಕೊಡ್ಬೇಕು? ಹೌದಾ, ಏನ್ ಮಾಡ್ಬೇಕು? ಏನಾದ್ರೂ ಫಲ ಕೊಡ್ರಿ. ಸರಿ, ಕಡೆಗೆ ಹೆಣ್ಮಕ್ಳ ಹತ್ರ ಆ ಹೆರಮನೆ ಒಳಗೆ ಹೋಗು ತೆಂಗಿನಕಾಯಿ ಅಂತ ಅಪ್ಪ ಯಾಕೆ ದಾನ ಕೊಟ್ಟು ಹೋಗಿರುತ್ತೆ? ಅದೇನು ಅದನ್ನು ಹುಡುದ್ರೆ ಅದನ್ನ ಹೂ ತೆಂಗಿನ ಹೂ ತೆಗಿಲಿಕ್ಕೆ ಕೂಡ ಬರೋಲ್ಲ. ಅವು ಇರ್ಲಿ, ಪುರೋಹಿತರು ಕೊಟ್ಬಿಡುವ, ನಮ್ಗೆ ಒಳ್ಳೆ ತೆಂಗಿನಕಾಯಿ ಬಾಳು. ಹೀಗೆ ದಾನ ಅನ್ನೋದು ನಮ್ಗೆ ಬೇಡವಾದ ವಸ್ತುವನ್ನು ಇನ್ನೊಬ್ಬರಿಗೆ ಸಾಗ ಹಾಕುವ ಒಂದು ರಿಚುವಲ್ ಆಗಿರ್ಬೋದು. ಅದಲ್ಲ, ಎಲ್ಲರೂ ಸುಖವಾಗಿರ್ಬೇಕು. ನನ್ನ ಹತ್ರ ಇದೆ, ಇನ್ನೊಬ್ಬರು ನನ್ನ ಪಕ್ಕದ ಮನೆಯವ್ರ ಹತ್ರ ಇಲ್ಲ, ಅಯ್ಯ ನನ್ನ ಹತ್ರ ಇದೆ ತಗೋ, ನಾವು ಇಬ್ರು ಆರಾಮವಾಗಿ ಬದುಕೋಣ, ನಾನು ಯಾಕೆ ಅದನ್ನು ಒಳಗೆ ಇಟ್ಟು ಬೀಗ ಹಾಕಬೇಕು, ನೀನು ಯಾಕೆ ಉಪವಾಸ ಇರಬೇಕು? ಇದು ದಾನ. ಒಂದ್ ರೀತಿಯಿಂದ ಸಾಮಾಜಿಕವಾಗಿ ಎಲ್ಲರೂ ಸಮಾನವಾಗಿ ಬದುಕುವಂತೆ ನೋಡಿಕೊಳ್ಳುವುದು. ಯಾರೋ ಒಬ್ಬ ದೈನ್ಯದಿಂದ ತಲೆ ಅಡಿಗಿಟ್ಟು ಯಾರೂ ಬದುಕಬಾರದು ಈ ದೇಶದಲ್ಲಿ, ಅದಕ್ಕೆ ನೆರವಾಗುವ ರೀತಿಯಲ್ಲಿ ನಾವು ಬದುಕುವುದು ದಾನ. ಅದರಲ್ಲಿ ದಾನ ಅನ್ನೋದು ಅದು ನನ್ನ ಕರ್ತವ್ಯ ಅನ್ನೋ ಪ್ರಜ್ಞೆ ಇರಬೇಕು ಹೊರತು ನಾನು ದಾತೃ ಅನ್ನೋ ಈಗೋ ಕೂಡ ಇರಬಾರದು. ಅಹಂಕಾರ, ದಂಭ, ಎಕ್ಸಿಬಿಷನಿಸಂ ಇದು ಯಾವುದೂ ಇರಬಾರದು. ಅದು ನಿಜವಾದ ದಾನ. ಆಮೇಲೆ ಎರಡನೇ ಹೇಳ್ತಾನೆ, ದಾನಂ ವ್ರತಂ ಅಂತಾನೆ ಕೃಷ್ಣ. ಆಮೇಲೆ ನಿನ್ನ ಹತ್ರ ಇದ್ದದ್ದನ್ನ ಉಳಿದವರಿಗೆ ಹಂಚು. ಆಮೇಲೆ ನೀ ನಾನು ಮಾಡ್ಬೇಕು, ನನ್ನ ಹಿಡಿದ ಹಂಚಿ, ನೀನು ಉಪವಾಸ ಮಾಡು, ಇನ್ನೊಬ್ಬರಿಗೆ ಅನ್ನ ಹಾಕು, ನೀನು ಉಪವಾಸ ಮಾಡು. ಬಹಳ ಒಳ್ಳೇದು ಅಂತಾನೆ ಕೃಷ್ಣ. ಅಂದ್ರೆ ಉಪವಾಸ ಬಿದ್ದು ಸಾಯುವಂತಲ್ಲ, ವ್ರತ ಅಂದ್ರೆ ಉಪವಾಸಾದಿ ನಿಷ್ಠೆಗಳು. ನನ್ನ ಬದುಕಿನಲ್ಲಿ ಕೆಲವು ನಿಯಮ ನಿಷ್ಠೆಗಳನ್ನು ಮಾಡ್ಕೋ. ಸ್ವಚ್ಛಂದವಾಗಿ ತಿನ್ನುವುದೇ ಒಂದು, ತಿನ್ನುವುದಕ್ಕೋಸ್ಕರ ಮನುಷ್ಯ ಹುಟ್ಟಿದ ಅಂತ ಅನ್ನುವ ರೀತಿಯಿಂದ ಬದುಕಬೇಡ. ಮತ್ತೆ ನಿಯಂತ್ರಣ, ನಿನ್ನ ಆತ್ಮ ನಿಯಂತ್ರಣಕ್ಕೆ, ಯಾಕೆಂದ್ರೆ ಇದೇ ದಾನದಿಂದ ಬರುವ ಇಗೋವನ್ನು ಕಳ್ಳುಕೊಳ್ಳಿಕ್ಕೋಸ್ಕರ ಕೆಲವು ತ್ಯಾಗ ಮಾಡು. ಇನ್ನೊಬ್ಬರಿಗೆ ಕೊಡುವುದು ಒಂದು ತ್ಯಾಗ, ನನ್ನ ಹತ್ರ ಇದ್ದದ್ದನ್ನು ಕೊಟ್ಟು ತ್ಯಾಗ ಮಾಡು. ಆಮೇಲೆ ನಿನ್ನ ಬಯಕೆಗಳನ್ನು, ನಿನಗೆ ಇರುವ ಆಸೆಗಳು, ಅದನ್ನು ತ್ಯಾಗ ಮಾಡು.
ಅದು ವ್ರತ. ನಮ್ಮ ಸೊತ್ತನ್ನು ತ್ಯಾಗ ಮಾಡುದು ದಾನ, ನಮ್ಮ ಬಯಕೆಗಳನ್ನು ತ್ಯಾಗ ಮಾಡುದು ವ್ರತ. ಏನೋ ತಿನ್ನಬೇಕು ಅಂತ ಆಸೆ, ತಿನ್ನೋಲ್ಲ ಅಂತ ಬುದ್ಧಿ, ಅದು ವ್ರತ. ಇದನ್ನ ಕಾಲದಲ್ಲಿ ಚಾತುರ್ಮಾಸ್ಯದ 4 ತಿಂಗಳಲ್ಲಿ 4 ವ್ರತ. ಮೊದಲನೇ ವ್ರತ ಮಳೆಗಾಲದಲ್ಲಿ ಮಳೆಯಲ್ಲಿ ಒಳ್ಳೆ ಹಸುರುವಾಣಿ, ಫಸ್ಟ್ ಕ್ಲಾಸ್ ವೆಜಿಟೇಬಲ್ಸ್ ಬರುವ ಸಮಯ, 1 ತಿಂಗಳು ಶಾಖ ವ್ರತ ಮಾಡು. ಏನ್ ತಿನ್ಬೇಡ, ಯಾವುದು ತಿನ್ಬೇಡ, ಅಯ್ಯೋ ಫ್ರೆಶ್ ಮಾರ್ಕೆಟಿಗೆ ಬಂದಿದೆ ತಿನ್ಬಾರ್ದು. ಅದಕ್ಕೆ ಅದನ್ನ ಆ ನಿಯಂತ್ರಣ ಉಂಟು ನಿನಗೆ, ನಿನ್ನ ಬಯಕೆಯನ್ನು 1 ತಿಂಗಳು ಪೋಸ್ಟ್ಪೋನ್ ಮಾಡಬಲ್ಲ. ಅದು ವ್ರತ. ಹಾಗೆ ಒಂದೊಂದು ಆಹಾರವನ್ನ ಒಂದೊಂದು ಸಮಯದಲ್ಲಿ ತ್ಯಾಗ ಮಾಡುವುದು, ಕೆಲವೊಮ್ಮೆ ಪೂರ್ತಿ ಆಹಾರವನ್ನು ತ್ಯಾಗ ಮಾಡಿ ಉಪವಾಸ ಇರುವುದು, ಇದೆಲ್ಲ ಇದು ವ್ರತ. ಅರ್ಥಾತ್ ಏನಾಯ್ತು, ನಮ್ಮಲ್ಲಿ ಇದ್ದ ಸೊತ್ತನ್ನು ಇನ್ನೊಬ್ಬರಿಗೆ ಕೊಡುವುದು ದಾನ, ನಮ್ಮ ಬಯಕೆಗಳನ್ನ ಇದು ಸೊತ್ತನ್ನು ತ್ಯಾಗ ಮಾಡುವುದು ದಾನ, ನಮ್ಮ ಒಳಗೆ ನಮ್ಮನ್ನು ಕಾಡುವ ಬಯಕೆಗಳನ್ನ ನಿಯಂತ್ರಣ ಮಾಡಿ ತ್ಯಾಗ ಮಾಡುವುದು ವ್ರತ. ಸೊ ಇದೆರಡು, ನಿನ್ನ ಆಸೆಗಳನ್ನ ರಿಡ್ಯೂಸ್ ಮಾಡು, ನಿಯಂತ್ರಣ ಮಾಡು, ಕಮ್ಮಿ ಮಾಡು. ತಿನ್ನಬೇಕು ಅಂತ ಕಂಡಾಗ ಇವತ್ತು ತಿನ್ಬೇಕು ಅಂತ ಕಂಡ್ರೆ ತಕ್ಷಣ ಹೋಗಿ ತಿನ್ಬೇಡ, ನೋಡು 2 ದಿವಸ ಹಂಗೆ ಪೆಂಡಿಂಗ್ ಇಡು. ಆ 2 ದಿವಸದ ಮೇಲೆ ಆಮೇಲೆ ಎಷ್ಟು ತಿನ್ಬೇಕು ಅಂತ ಉಂಟು ಅದರ ಅರ್ಧಾಂಶ ತಗೋದು. ಹೀಗೆ ಅದನ್ನ ರಿಡ್ಯೂಸ್ ಮಾಡು, ನಿಯಂತ್ರಣ ಮಾಡು, ಕಮ್ಮಿ ಮಾಡು, ಸಂಯಮ ಬೆಳೆಸಬಹುದು. ದಾನಂ ವ್ರತಂ, ವ್ರತದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಮಾತನ್ನು ಹೇಳ್ತಾನೆ ಕೃಷ್ಣ. ಮನುಷ್ಯ ನಿಯಂತ್ರಣ ಮಾಡಬೇಕಾದಂತಹ ಅನೇಕ ಸಂಗತಿಗಳಲ್ಲಿ ಅತ್ಯಂತ ಮುಖ್ಯವಾದ್ದು ಬ್ರಹ್ಮಚರ್ಯ, ಅಂದ್ರೆ ಸೆಕ್ಸಿನ ಮೇಲೆ ನಿಯಂತ್ರಣ. ಬ್ರಹ್ಮಚರ್ಯ ಅಂತಂದ್ರೆ ಪೂರ್ತಿಯಾಗಿ ಸೆಕ್ಸ್ ಅನ್ನ ತ್ಯಾಗ ಮಾಡುವುದಲ್ಲ, ಮಾಡುವವರು ಮಾಡಬಹುದು. ಆದ್ರೆ ಬ್ರಹ್ಮಚರ್ಯ ಅನ್ನುವುದಕ್ಕೆ ಅರ್ಥ ಒಂದು ಸೆಕ್ಸಿನಲ್ಲಿ ನಿಯಂತ್ರಣ. ಯಾರಿಗೆ ಆಸಕ್ತಿ ಇಲ್ಲ ಅವರು ಪೂರ್ತಿ ತ್ಯಾಗ ಮಾಡಬಹುದು, ಯಾರಿಗೆ ಆಸಕ್ತಿ ಇದೆ ಅವರು ಸ್ವಚ್ಛಂದ ಕಾಮಕ್ಕೆ ನಿಯಂತ್ರಣ, ಅದಕ್ಕೊಂದು ಹಿಡಿತ ಬೇಕು. ಸ್ವಚ್ಛಂದವಾದಾಗ ಕಾಮ ನಮ್ಮನ್ನ ಅಧಃಪಾತಕ್ಕೆ ಒಯ್ಯುತ್ತೆ. ಅದರಿಂದ ಬ್ರಹ್ಮಚರ್ಯಂ, ಯಾಕೆ ಅಂದ್ರೆ ಬ್ರಹ್ಮಚರ್ಯದಲ್ಲೂ 3 ಆಯಾಮ ಇದೆ. ನಾನು ಹೇಳಿದ್ದಲ್ಲ, ವ್ರತ ದಾನ 3 ತರ, ವ್ರತವು 3 ತರ, ದೇಹದ ಮೂಲಕ ಮಾತಿನ ಮೂಲಕ ದಾನ ಅಂದ್ರೆ ವಾಗ್ದಾನ, ಪಾಠ ಪ್ರವಚನ, ಜ್ಞಾನದಾನ. ಮನಸ್ಸಿನ ಮೂಲಕ ದಾನ ಅಂತಂದ್ರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಚಿಂತನೆ ಮಾಡು, ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಯಾವರಿಗೂ ಒಳ್ಳೇದು ಮಾಡು ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡುವಾಗ ನಮ್ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಒಳ್ಳೇದು ಮಾಡು ಅಂತ ಪ್ರಾರ್ಥನೆ ಮಾಡೋದಲ್ಲ, ಮತ್ತೆ ಎಲ್ಲರಿಗೂ ಒಳ್ಳೇದು ಮಾಡು. ಅದನ್ನ ಲೋಕ ಸಮಸ್ತಾ ಸುಖಿನೋ, ಎಲ್ಲರಿಗೂ ಒಳ್ಳೇದು ಮಾಡು. ಇದು ಮಾನಸಿಕವಾಗಿ ನಾವು ಮಾಡ್ತಕ್ಕಂಥ ವ್ರತ, ಮಾನಸಿಕವಾದ ವ್ರತ. ಒಳ್ಳೆಯದನ್ನ ಯಾವಾಗಲೂ ಒಳ್ಳೆಯದನ್ನು ಯೋಚಿಸು. ವಾಚನಿಕ ವ್ರತ, ಒಳ್ಳೆಯದನ್ನ ಆಡುವುದು. ದೈಹಿಕವಾದ ವ್ರತ, ಒಳ್ಳೆಯದನ್ನು ಮಾಡುವುದು. ಅದೇ ತರ ಬ್ರಹ್ಮಚರ್ಯ, ಮಾನಸಿಕವಾದ ಬ್ರಹ್ಮಚರ್ಯ. ಈಗ ನಾವು ಬ್ರಹ್ಮಚರ್ಯ ಅಂತ ಹೇಳುವುದು ಯಾವುದನ್ನ ಗೊತ್ತ, ಸಾಮಾನ್ಯವಾಗಿ ಇವತ್ತು ಲೋಕದಲ್ಲಿ ಬ್ರಹ್ಮಚರ್ಯ ಅಂತ ಹೇಳುವುದು ದೈಹಿಕ ಬ್ರಹ್ಮಚರ್ಯವನ್ನು ಮಾತ್ರ. ಅಂದ್ರೆ ದೈಹಿಕವಾಗಿ ಅವನು ಸೆಕ್ಸ್ ಅನ್ನ ಅನುಭವಿಸಿದಾಗ ಅವನು ಬ್ರಹ್ಮಚರ್ಯ ಕೆಟ್ಟಿತು ಅಂತಾರೆ. ಆದರೆ ಅವನು ದೈಹಿಕವಾಗಿ ಅನುಭವಿಸದೇ ಇದ್ದವನು ಇಂತ ಗಾಢವಾಗಿ ಅವನ ಮನಸ್ಸಲ್ಲಿ ಕೂತಿರುತ್ತೆ ಸೆಕ್ಸ್, ಹೋಯ್ತಲ್ಲಿ ಬ್ರಹ್ಮಚರ್ಯ ಮನಸ್ಸಿನಲ್ಲಿ ಕೂತಿರುತ್ತೆ ಸೆಕ್ಸ್. ದೈಹಿಕವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಧೈರ್ಯ ಇಲ್ಲದಕ್ಕೋಸ್ಕರ ಮನಸ್ಸಲ್ಲೇ ಕನಸು ಕಾಣ್ತಾ ಬದುಕುತ್ತಾನೆ ಅಷ್ಟೇ. ಅವನು ದೊಡ್ಡ ಸಾಧಕ ಏನು ಅಲ್ಲ. ಅವನು ಯಾಕೆ ದೈಹಿಕವಾಗಿ ಬ್ರಹ್ಮಚರ್ಯ ಬಾಳ್ತಾರೆ, ದೈಹಿಕವಾಗಿ ಬ್ರಹ್ಮಚರ್ಯವನ್ನು ಕೆಡಿಸುವ ತಾಕತ್ತು ಇಲ್ಲ, ಧೈರ್ಯ ಇಲ್ಲದೆ ಅದನ್ನ ನಿಗ್ರಹ ಮಾಡಿಕೊಂಡ. ಆದ್ರೆ ಮಾನಸಿಕವಾಗಿ ಸದಾ ಸೆಕ್ಷನ್ ಬಗ್ಗೆ ಹೆಚ್ಚಿಸ್ತಾ ಇರ್ತಾನೆ, ಆಗ ಮಾನಸಿಕ ಬ್ರಹ್ಮಚರ್ಯ ಇಲ್ಲ. ಕಡೆಗೆ ದೈಹಿಕವಾಗಿ ಮಾಡ್ಲಿಕ್ಕೆ ಆದರೆ ಇದ್ದದನ್ನ ಬಾಯಲ್ಲಿ ಒಂದಿಷ್ಟು ಬಡಾಯಿ ಗೊಜ್ಜಿ ಆದರೂ ಅದನ್ನು ಒಂದಿಷ್ಟು ಸ್ಥಿತಿ ತೀರಿಸಿಕೊಳ್ತಾನೆ. ಮಾತಿನಿಂದ ಬ್ರಹ್ಮಚರ್ಯವನ್ನು ಕೆಡಿಸಿಕೊಳ್ತಾನೆ, ಮನಸ್ಸಿನಿಂದ ಬ್ರಹ್ಮಚರ್ಯವನ್ನು ಕೆಡಿಸಿಕೊಳ್ತಾನೆ. ಇದು ಎರಡಂದರೂ ಪೂರೈಸದೆ ಇದ್ದವರು ದೈಹಿಕವಾಗಿ ಅದನ್ನ ಕಳ್ಕೊಳ್ತಾನೆ. ಇದು 3. ಬ್ರಹ್ಮಚರ್ಯ ಅಂದ್ರೆ ಕಂಟ್ರೋಲ್ ಓವರ್ ಸೆಕ್ಸ್, ಅದಷ್ಟೇ ಅಲ್ಲ. ಅದು ಯಾಕೆ ದೈಹಿಕವಾಗಿರತಕ್ಕಂತಹ ಬಯಕೆ ಉಂಟಲ್ಲ, ಅದನ್ನ ಯಾಕೆ ನಿಯಂತ್ರಣ ಮಾಡಬೇಕು? ಅದು ಇನ್ಸ್ಟಿಂಕ್ಟ್ ಅಲ್ವಾ, ಸಹಜ. ಅದು ಸಾಮಾನ್ಯವೇ ತತ್ಪುಷ ಬೆನ್ನರಾಣ, ಮನುಷ್ಯರಿಗೆ ಪ್ರಾಣಿಗಳಿಗೆ ಎಲ್ಲರಿಗೂ ಕಾಮನ್ ಆಗಿರತಕ್ಕಂಥದ್ದಲ್ವಾ ಥರ್ಸ್ಟ್, ಸೆಕ್ಷುವಲ್ ಥರ್ಸ್ಟ್ ಅನ್ನೋದು. ಅದನ್ನು ಯಾಕೆ ನಿಯಂತ್ರಣ ಮಾಡಬೇಕು? ಅಲ್ಲ, ನಿಯಂತ್ರಣ ಮಾಡಬೇಕಾಗಿಲ್ಲ. ಸಹಜವಾಗಿ ನಿಮಗೆ ಪ್ರಾಣಿಗಳ ಹಾಗೆ ನೀವು ಇದ್ದಿದ್ರೆ ನಿಮ್ಗೆ ನಾವು ಶಾಸ್ತ್ರ ನಿಯಂತ್ರಣ ಮಾಡಿ ಹೇಳ್ತಿರ್ಲಿಲ್ಲ. ನೀವು ಪ್ರಾಣಿಗಳಾಗಿಲ್ಲ. ಯಾಕೆ? ಪ್ರಾಣಿಗಳಿಗೆ ಸ್ವತಃ ನಿಯಂತ್ರಣ ಇದೆ. ಯಾವುದೇ ಪ್ರಾಣಿಗೆ
ಅದು ಗಂಡಿರ್ಲಿ ಹೆಣ್ಣಿರ್ಲಿ, ಅವುಗಳಿಗೆ ವರ್ಷಕ್ಕೊಮ್ಮೆ ಬೆದೆ ಕಾಲ ಅಂತಿದೆ. ಆವಾಗ ಬಿಟ್ಟು ಬೇರೆ ಸಮಯದಲ್ಲಿ ಗಂಡು ಹೆಣ್ಣಿನ ಹತ್ರ, ಹೆಣ್ಣು ಗಂಡಿನ ಹತ್ರ ಹೋಗುವುದಿಲ್ಲ, ಹೋದ್ರೆ ಒಂದು ಓಡಿಸ್ಬಿಡ್ತಾರೆ. ಅವಕ್ಕೆ ಸ್ವತಃ ನಿಯಂತ್ರಣ ಇದೆ. ನೇಚರೇ ಮನುಷ್ಯನಿಗೆ 365 ದಿವಸವೂ 24 ಗಂಟೆಯೂ ಬೆದೆ ಕಾಲವೇ. ಆವಾಗ ನಿಯಂತ್ರಣ ಬೇಕು. ನಿನಗೆ ನಿಯಂತ್ರಣವೇ ಇಲ್ಲ. ನೀನು ಯಾವಾಗ್ಲೂ ಸೆಕ್ಸ್ ಬಿಟ್ಟು ಇರುವುದು ಪ್ರಾಣಿಗಳಿಗೆ ಗೊತ್ತಿದೆ. ನೀನು ಹಾಗೆ ಪ್ರಾಣಿಗಳಷ್ಟು ನಿಯಂತ್ರಣ ನಿನಗಿದ್ದಿದ್ರೆ ನಾವು ಬ್ರಹ್ಮಚರ್ಯ ಅನ್ನೋದನ್ನು ಲಿಸ್ಟ್ ಅಲ್ಲಿ ಸೇರಿಸ್ತಿರ್ಲಿಲ್ಲ. ಇಲ್ಲ ಮನುಷ್ಯನಿಗೆ. ಅದಕ್ಕೋಸ್ಕರ ಪ್ರಾಣಿಗಳಂತೆ ನಿಯಂತ್ರಣ ಮಾಡ್ಕೊ. ನಾವು ಅದಕ್ಕೆ ಅಲ್ವಾ, ನಾನು ಎಷ್ಟೋ ಸರ್ತಿ ಹೇಳೋದುಂಟು ನಮಗೆ, ಹಿಂದಿನ ಕಾಲದಲ್ಲೆಲ್ಲ ಒಬ್ಬ ಮನುಷ್ಯನನ್ನ ಶ್ರೇಷ್ಠ ವ್ಯಕ್ತಿ ಅಂತ ಕರಿಬೇಕಾಗಿದ್ರೆ ಅವನಿಗೆ ಸಿವಿಲಿಂಗ್, ಅವನಿಗೆ ಯಾರ ಹಾಗೆ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಪ್ರಾಣಿಗಳ ಪುರುಷ ವೃಷಭ, ಪುರುಷ ಸಿಂಹ, ಪುರುಷ ವೃಷಭ, ಪುರುಷ ಸಿಂಹ, ಪುರುಷ ವ್ಯಾಘ್ರ, ಇವೆಲ್ಲ ಪುರುಷ ವ್ಯಾಘ್ರ ಅಂದ್ರೆ ಹುಲಿಯಂತಹ ಮನುಷ್ಯ ಅಂದ್ರೆ ಏನು ಇದ್ದವನು ಕಿತ್ತು ತಿಂತಾನೆ ಅಂತ ಅರ್ಥ ಅಲ್ಲ, ಶ್ರೇಷ್ಠ ಮನುಷ್ಯ ಅಂತ ಅರ್ಥ. ಪುರುಷ ಸಿಂಹ ಅಂದ್ರೆ ಶ್ರೇಷ್ಠ ಮನುಷ್ಯ, ಪುರುಷ ವೃಷಭ ಅಂದ್ರೆ ಶ್ರೇಷ್ಠ ಮನುಷ್ಯ. ಅಂದ್ರೆ ಕನಿಷ್ಠ ಮನುಷ್ಯ ಪ್ರಾಣಿಯ ಮಟ್ಟಕ್ಕಾದ್ರೂ ಇಳಿದ್ರೆ, ಇಳಿಯೋದಲ್ಲ ಏರಿದ್ರೆ ನಿಜವಾದ ಮನುಷ್ಯನಾಗಿ ಬದುಕಬಹುದು. ನಾವು ಪ್ರಾಣಿಯ ಮಟ್ಟಕ್ಕೂ ಇರಲಿಲ್ವಿ. ಪ್ರಾಣಿಗಳಿಗೆ ಸೆಕ್ಸ್ನ ಮೇಲೆ ಕಂಟ್ರೋಲ್ ಇದೆ, ಮನುಷ್ಯನಿಗೆ ಇಲ್ಲ. ಅದೇ ನೋಡಿ, ಯೋಚನೆ ಮಾಡಿ, ಮನುಷ್ಯನನ್ನ ಗ್ರೇಟ್ ಅಂತ ಹೇಳೋದಕ್ಕೆ ಪ್ರಾಣಿಗಳನ್ನ ದೃಷ್ಟಾಂತ ಕೊಡ್ತಾರೆ. ಪುರುಷ ಸಿಂಹ, ಪುರುಷ ವ್ಯಾಘ್ರ, ಪುರುಷ ವೃಷಭ. ಅದೇ ಪ್ರಾಣಿಗಳನ್ನ ಶ್ರೇಷ್ಠ ಅಂತ ಹೇಳೋದಕ್ಕೆ ಮನುಷ್ಯನ ದೃಷ್ಟಾಂತ ಕೊಟ್ರೆ ಪ್ರಾಣಿಗಳಿಗೆ ಅವಮಾನ ಮಾಡಿದ ಹಾಗೆ. ಮನುಷ್ಯನಂತಹ ಹುಲಿ ಅಂದ್ರೆ ಅಪರದಂಡ ಅಂತ ಅರ್ಥ. ಹುಲಿಯಂತಹ ಮನುಷ್ಯ ಅಂದ್ರೆ ಗ್ರೇಟ್ ಒಂದು, ಅವನು ಮನುಷ್ಯನಂತಹ ಹುಲಿ, ಆ ಹುಲಿ ಮನುಷ್ಯನಂತಹ ಹುಲಿ ಅಂದ್ರೆ ಉಪಯೋಗ ಇಲ್ಲ. ಆಮೇಲೆ ಮನುಷ್ಯನಂತಹ ಸಿಂಹ ದಂಡ, ಅದು ಮನುಷ್ಯನಂತಹ ವೃಷಭ ಗೂಳಿ, ಯಾತಕ್ಕೂ ಉಪಯೋಗ ಇಲ್ಲ. ಆದ್ರೆ ಗೂಳಿಯಂತಹ ಮನುಷ್ಯ ಅಂದ್ರೆ ಭಾರಿ ಪ್ರಚಂಡ ಅಂತ ಅರ್ಥ. ಅದು ಅವನಲ್ಲಿ ಇರತಕ್ಕ ಹೀರೋಯಿಕ್ ನೇಚರ್ ಅನ್ನು ಹೇಳುತ್ತೆ ಅದು, ಆ ದೃಷ್ಟಾಂತ. ವೃಷಭ, ವ್ಯಾಘ್ರ, ಸಿಂಹ, ಆದ್ರೆ ಮನುಷ್ಯ ಯಾವ ಪ್ರಾಣಿಗೂ ದೃಷ್ಟಾಂತ ಕೊಡ್ಲಿಕ್ಕೂ ನಾಲಾಯಕ್ಕಾದ ನೀಚ ಪ್ರಾಣಿ, ದೃಷ್ಟಾಂತ ಕೊಡ್ಲಿಕ್ಕೂ ನಾಲಾಯಕ. ಬರೇ ಬಡಾಯಿ ಗೊಚ್ಚಲಿಕ್ಕಾದ ನೋಡ್ತೀನಿ, ಅದಕ್ಕೂ ಉಪಯೋಗ ಇಲ್ಲ. ಅದರಿಂದ ಮನುಷ್ಯ ಸ್ವಲ್ಪ ಮನುಷ್ಯನಂತೆ ಬದುಕಬೇಕಾಗಿದ್ದರೆ ನಿನ್ನ ಸೆಕ್ಸಿನ ಚಾಪಲವನ್ನು ನಿಯಂತ್ರಣ ಮಾಡು. ಅದನ್ನೇ ಬ್ರಹ್ಮಚರ್ಯಂ. ಸೆಕ್ಸ್ ಅನ್ನುವುದನ್ನ ಶಾಸ್ತ್ರಕಾರರು ನಿಷೇಧ ಮಾಡುವುದಿಲ್ಲ. ಸೆಕ್ಸಿನ ಚಾಪಲವನ್ನು ನಿಯಂತ್ರಿಸು, ಬ್ರಹ್ಮಚರ್ಯಂ. ಆಮೇಲೆ ಯಥೋಕ್ತ ವ್ರತ ಪಾಲನಂ. ಇದು ಏನಾದರೂ ಮಹಾಭಾರತದಲ್ಲಿ ಹಿಂದೆ ಒಂದು ವ್ರತ ಅಂತ ಬಂದಿದೆ, ಈಗ ಮತ್ತೊಂದು ಅದೇ ಶ್ಲೋಕದ ಉತ್ತರಾರ್ಧದಲ್ಲಿ ಯಥೋಕ್ತ ವ್ರತ ಪಾಲನ ಅಂತ ಬಂದಿದೆ. ಪಾಠಾಂತರ ಇದ್ರೂ ಇದ್ದಿರಬಹುದು ಪ್ರಾಚೀನ ಭಾರತದಲ್ಲಿ. ನಮಗೆ ಈಗ ಸಿಕ್ಕಿರೋ ಭಾರತದಲ್ಲಿ ಇರುವ ಪಾಠ ಅದು ಒಂದು ರೀತಿಯಿಂದ ರಿಪಿಟೇಷನ್.